ಜೂನ್ ಜುಲೈ ಆಗಸ್ಟ್ ಟೈಮ್ದಾಗ ಹೆಚ್ಚು ಕಡಿಮೆ ನಮಗೊಂದು 50 ಪೈಸಾ ಹೋಗಿರ್ತದೆ. ಈ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಹೆಚ್ಚು ಕಡಿಮೆ ಒಂದು 2 ರೂಪಾಯಿ ಹಿಡಿದು 3 ರೂಪಾಯಿ 1.5 ರೂಪಾಯಿ ಈ ರೇಂಜ್ನಾಗ ಹೋಗ್ತದೆ. ಅಂದ್ರೆ ಒಂದು ಚೀಲಕ್ಕೆ 1,500 ತನಕ ಹೋಗ್ತದೆ ರೀ. ಮುಂದೆ ಈ ಡಿಸೆಂಬರ್ ಹಿಡ್ಕೊಂಡು ಈ ಜೂನ್ ತನಕ ಏನು ಹೋಗ್ತದೆ ಆ ಟೈಮಲ್ಲಿ ಏನಾಗ್ತದೆ ರೇಟ್ ಏರ್ತದೆ ರೀ. ಇದರದ್ದು ರೇಟ್ ಏರೋದ್ರಿಂದ ಏನಾಗ್ತದೆ ಆ ಟೈಮ್ದಲ್ಲಿ ಹೆಚ್ಚು ಕಡಿಮೆ 4 ರೂಪಾಯಿ 5 ರೂಪಾಯಿ 3 ರೂಪಾಯಿ ಒಂದು ಕಾಯಿ ನಡೀತದೆ. ಅಂದ್ರೆ ಒಂದು ಚೀಲಕ್ಕೆ 3,000 ರಿಂದ 4,000 5,000 6,000 ರೂಪಾಯಿ ಎಲ್ಲ ಗಂಟೆಗೆ ನಂಗೆ ನಿಮ್ಮ ಬೇಣ ಕೊಡಲ್ಲ. ಹಾಂ ಆ ಟೈಮ್ ಇರುತ್ತೆ ಅಂದ್ರೆ ರೇಟ್ ಒಮ್ಮೆ 12 ಒಂದೊಂದು ಕಾಯಿ 12 ರೂಪಾಯಿ ಹೋಗಿದೆ ಅಂದ್ರೆ ಒಂದು ಚೀಲಕ್ಕೆ 12,000 ರೂಪಾಯಿ ಹೋಗಿದೆ. ಈ ಬಿಜಾಪುರ ಕಾಗ್ಜಿ ಲಿಂಬೆಗೆ ಜಿಐ ಟ್ಯಾಗ್ ಕೂಡ ಸಿಕ್ಕಿದೆ ಸರ್. ಜಿಯೋಗ್ರಫಿಕಲಿ ಐಡೆಂಟಿಫಿಕೇಶನ್ ಸಿಕ್ಕದ ಅಂದ್ರೆ ಈ ಬೌಂಡ್ರಿಗೆ ಏನು ಹಾಕ್ತಿರ್ತಾರಲ್ಲ ಸರ್ ಬೌಂಡ್ರಿಗೆ ಪೆನ್ಸಿಂಗ್ ಖರ್ಚು ಮಾಡ್ತಿರ್ತಾರೆ ಸುಮ್ ಸುಮ್ಮನೆ. ಹಾಂ ಈ ಪೆನ್ಸಿಂಗ್ ಖರ್ಚು ಮಾಡ್ತಿರ್ತಾರೆ. ಈ ನಿಮಗೆ ಪೆನ್ಸಿಂಗೂ ಆಗ್ತದೆ ಮುಳ್ಳು ಇರ್ತದೆ ಪೆನ್ಸಿಂಗ್ ಆಗ್ತದೆ ಕಾಯಿನೂ ಕೊಡ್ತದೆ. ನೀವು ದಂಡಿಗೆ ನೀವು 10x10 ಹಾಕೋರು 8x8 ಹಾಕೋರು ಅಂದರೆ ಒಂದೇ ಲೈನ್ ಹಾಕೋದ್ರಿಂದ ಗಾಳಿ ಬಿಸಿಲು ಆಡ್ತದೆ. ನೀವು 8x8 ಹಾಕೋಬೋದು ಯಾಕಂದ್ರೆ ಇದು 1 ವರ್ಷಕ್ಕೆ ಸ್ಟಾರ್ಟ್ ಆಗೋದ್ರಿಂದ ಪೆನ್ಸಿಂಗು ಆಗ್ತದೆ. ನಿಮಗೊಂದು 7-8 ಫೀಟ್ ಹೈಟ್ನು ಹೋಗ್ತದೆ. ನೀವು ಪೆನ್ಸಿಂಗ್ ಆಗಿ ಕಾಯಿನೂ ಕಂಟಿನ್ಯೂ ಕೊಡೋದ್ರಿಂದ ನೀವು ಮಾರ್ಕೆಟ್ ನೀವು ಬೌಂಡ್ರಿ ಸುತ್ತಲೂ ದುಡ್ಡು ಮಾಡ್ಬೋದು. ನೀವು ಒಂದು 4-5 ಫೀಟ್ ಕೆಳಗೆ ಏನು ಇದು ಇರ್ತದೆ ಲೆಂತ್ ಈ 4-5 ಫೀಟ್ ಕೆಳಗೆ ಏನು ಲೆಂತ್ ಇರ್ತದೆ ಇದ್ರಾಗ 30-40% ಇಲ್ಲಿ ಬರೋದು ಕೆಳಗಡೆನೇ ಬರ್ತದೆ ಸರ್ ಲಿಂಬೆ. ಸ್ನೇಹಿತರೆ ನಮಸ್ತೆ. ಕೃಷಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಏನು ನೋಡ್ತಿದ್ದೀವಿ ಇದು ಕಾಗ್ಜಿ ಲಿಂಬೆ. ಕಾಗ್ಜಿ ಲಿಂಬೆ ಹೆಚ್ಚು ಕಡಿಮೆ ನೀವು ಸಾಕಷ್ಟು ಜನ ನೋಡಿರ್ತೀರಿ. ಈ ಬಿಜಾಪುರ ಲಿಂಬೆ ಇಂಡಿ ಲಿಂಬೆ ಅಂತ ಕರೀತೀರಿ. ಅದನ್ನು ನಾವು ಏನು ಮಾಡಿದ್ವಿ ಅಂದರೆ ಇದೇನು ನೀವು ನೋಡ್ತಿರ್ಬೋದು ಈಗ ಇಷ್ಟು ಸಣ್ಣ ಗಿಡ ಐತೆ ಅಂದರೆ ನಿಮಗೆ ಇಲ್ಲೊಂದು ಕಾಯಿ ಕಾಣ್ತಿದೆ ಮತ್ತು ಅದೇ ರೀತಿಯಾಗಿ ನಿಮಗೊಂದು ಸಣ್ಣ ಕಾಯಿ ಕಾಣ್ತದೆ ಇಲ್ಲಿ ಮತ್ತು ಹೂ ಕಾಣ್ತದೆ. ಈ ಸಿಸ್ಟಮ್ದಾಗ ನಿಮ್ಗೆ ಕಾಣತ್ತದೆ. ಇದು ಹೆಚ್ಚು ಕಡಿಮೆ 2 ವರ್ಷ 8 ತಿಂಗಳು ಪ್ಲಾಟ್ ಅದ. 2 ವರ್ಷ 8 ತಿಂಗಳು ಪ್ಲಾಟಿಗೆ ಹಂಗೆ ಕಾಯಿ ಬಿಟ್ಟದ ಅಂತೇಳಿ ಅನ್ಕೋತಿರ್ಬೋದು. ಯಾಕಂದರೆ ಇದು ಕ್ಲೋನಿಂಗ್ ಮೆಥಡ್ನಾಗ ಮಾಡಿದ್ದೆ ನಿಮ್ಮ ಕ್ಲೋನಿಂಗ್ ಮೆಥಡ್ನಾಗ. ಯಾಕೆ ನಾವು ಕಾಗ್ಜಿ ವೆರೈಟಿಯನ್ನು ಕ್ಲೋನಿಂಗ್ ಮೆಥಡ್ನಾಗ ಟ್ರೈ ಮಾಡಿದ್ವಿ ಅಂತೇಳಿ ಹೇಳ್ತೀನಿ. ಯಾಕಂದರೆ ಈ ಮೊದಲೆಲ್ಲ ನಾವು ಏನು ಮಾಡ್ತಿದ್ವಿ ಅಂದರೆ ಬೀಜದ ಲಿಂಬೆ ಹಾಕ್ತಿದ್ವಿ ಅದು ಹೆಚ್ಚು ಕಡಿಮೆ ಒಂದು 4-5 ವರ್ಷ ಹೋಗ್ತಿತ್ತು. ಅಂದರೆ ಕಾಯಿ ಬರಕ್ಕೆ ಕಮರ್ಷಿಯಲಿ ಕಾಯಿ ಬರಕ್ಕೆ 5-6 ವರ್ಷ ಹೋಗ್ತಿತ್ತು ರೀ. ಒಂದು ಸಸಿ ಬರಕ್ಕೆ 5-6 ವರ್ಷ ವೇಟ್ ಮಾಡಬೇಕಾಗಿತ್ತು. ಸಾಕಷ್ಟು ಜನ ಹೇಳ್ತಾರೆ ಇಲ್ಲ 3 ವರ್ಷಕ್ಕೆ ಬರ್ತದೆ 3 ವರ್ಷಕ್ಕೆ ಬರ್ತದೆ ಅಂತ ಹೇಳ್ತಾರೆ. 3 ವರ್ಷಕ್ಕೆ ಬಂದರೂ ಸಹಿತ ಕಮರ್ಷಿಯಲಿ ಬರಕ್ಕೆ ನಮ್ಗೆ 5-6 ವರ್ಷ ತೊಗೋತದೆ ಸರ್. ಅದನ್ನು ನಾವು ಯಾಕಂದರೆ ಈ ಇಂಡಿಯಾ ಭಾಗದಾಗ ಇಲ್ಲಿ ಬಿಜಾಪುರ ಭಾಗದಾಗ ಇರೋದ್ರಿಂದ ಸಾಕಷ್ಟು ರೈತರು ಹೇಳ್ಯಾರ ಮತ್ತು ನಮ್ಗೆ ಅನುಭವವೂ ಇರೋದ್ರಿಂದ ಆ ಉದ್ದೇಶ ಇಟ್ಟುಕೊಂಡು ಈ ಕಾಗ್ಜಿ ವೆರೈಟಿ ಲಿಂಬುವನ್ನು ಯಾಕೆ ನಾವು ಕ್ಲೋನಿಂಗ್ ಮೆಥಡ್ನಾಗ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಈ ಕಾಗ್ಜಿ ಲಿಂಬನ್ನು ಕ್ಲೋನಿಂಗ್ ಮೆಥಡ್ನಾಗ ಫಸ್ಟ್ ಒಂದು 4 ಗಿಡ ಹಾಕಿ ಟ್ರೈ ಮಾಡಿದ್ದೀವಿ ಸರ್. ಅದು ಹಾಕಿದ ಆದಮೇಲೆ ನಮಗೆ ಒಂದು 2 ವರ್ಷ ಬಿಟ್ಟು 2 ವರ್ಷ ಬಿಟ್ಟು ಆದಮೇಲೆ ಏನಾಯ್ತಂದರೆ ನಾವು ನೋಡಿದ್ವಿ ಮೊದಲು ಹೆಂಗೆ ಬರ್ತದೆ ಏನು ಬರ್ತದೆ. 2ನೇ ವರ್ಷಕ್ಕೆ ನಮ್ಮ ಕಮರ್ಷಿಯಲಿ ಒಂದು ಗಿಡಕ್ಕೆ 800 ಕಾಯಿವರೆಗೆ ಕೊಡ್ತೀರಿ. 800 ಕಾಯಿವರೆಗೆ ಕೊಡೋಕೆ ಈಗ ನೋಡ್ತಿರ್ಬೋದು ನೀವು ಇಲ್ಲಿ ಕಾಯಿನೂ ಅದ, ಚಿಕ್ಕ ಕಾಯಿ ಅದ, ದೊಡ್ಡ ಕಾಯಿ ಅದ, ಮತ್ತು ಹೂ ಅದ, ಫ್ಲವರಿಂಗ್ ಅದ. ಈ ಸಿಸ್ಟಮ್ದಾಗ ಅದ ಕಂಟಿನ್ಯೂ 12 ತಿಂಗಳು ಕಾಯಿ ಕೊಡ್ತದೆ ನಿಮಗೆ. ಇದು ಒಂದು ಏನಂತಾರೆ ATM ಇದ್ದಂಗೆ ರೀ, ಬಡವ್ರು ATM ಇದ್ದಂಗೆ ಕಂಟಿನ್ಯೂ ಕಾಯಿ ಕೊಡೋದ್ರಿಂದ ಏನಾಗ್ತದೆ ಅಂದರೆ ನಿಮ್ಮ ಕಂಟಿನ್ಯೂ ಕಾಯಿ ಇರೋದ್ರಿಂದ ಮಾರ್ಕೆಟಿಗೆ ಇದು 12 ತಿಂಗಳು ಮಾರ್ಕೆಟಿಗೆ ಕಳಿಸೋದ್ರಿಂದ ಒಮ್ಮೆ ರೇಟ್ ಜಾಸ್ತಿ ಸಹಿತ ಒಮ್ಮೆ ರೇಟ್ ಕಡಿಮೆ ಇದ್ದರೂ ಸಹಿತ ನಮಗೆ ಮಾರ್ಕೆಟಿಗೆ ರೇಟ್ ವೇರಿಯೇಷನ್ ಇದ್ದರೂ ನಮಗೆ ಲಾಭವೂ ಸಿಗ್ತದೆ. ಯಾಕಂದರೆ ಈಗ ಮಳೆಗಾಲದಲ್ಲಿ ಏನಾಗ್ತದೆ ರೀ, ಜೂನ್ ಜುಲೈ ಆಗಸ್ಟ್ ಟೈಮ್ದಾಗ ಹೆಚ್ಚು ಕಡಿಮೆ ನಮಗೊಂದು 50 ಪೈಸಾ ಹೋಗಿರ್ತದೆ. ಅಂದರೆ ಒಂದು ಚೀಲ ಅಂದರೆ ಒಂದು ಚೀಲದಾಗ 1,000 ರೂಪಾಯಿ ಇರ್ತದೆ, 500 ರೂಪಾಯಿ 600 ರೂಪಾಯಿ ಪರ್ ಚೀಲ್ ಹೋಗ್ತದೆ ನಮಗೆ. ಈಗ ಈ ಹಬ್ಬ ಈ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರಲ್ಲಿ ಹೆಚ್ಚು ಕಡಿಮೆ 2 ರೂಪಾಯಿ ಹಿಡಿದು 3 ರೂಪಾಯಿ 1.5 ರೂಪಾಯಿ ಈ ರೇಂಜ್ನಾಗ ಹೋಗ್ತದೆ. ಅಂದರೆ ಒಂದು ಚೀಲಕ್ಕೆ 1,500 ತನಕ ಹೋಗ್ತದೆ ರೀ. ಮುಂದೆ ಈ ಡಿಸೆಂಬರ್ ಹಿಡ್ಕೊಂಡು ಈ ಜೂನ್ ತನಕ ಏನು ಹೋಗ್ತದೆ ಆ ಟೈಮಲ್ಲಿ ಏನಾಗ್ತದೆ ರೇಟ್ ಏರ್ತದೆ ರೀ. ಇದರದ್ದು ರೇಟ್ ಏರೋದ್ರಿಂದ ಏನಾಗ್ತದೆ ಆ ಟೈಮ್ದಲ್ಲಿ ಹೆಚ್ಚು ಕಡಿಮೆ 4 ರೂಪಾಯಿ 5 ರೂಪಾಯಿ 3 ರೂಪಾಯಿ ಒಂದು ಕಾಯಿ ನಡೀತದೆ. ಅಂದರೆ ಒಂದು ಚೀಲಕ್ಕೆ 3,000 ರಿಂದ 4,000 5,000 6,000 ಗಂಟೆಗೆ ನಿಮ್ಮ ಬೇಣ ಕೊಡಲ್ಲ. ಹಾಂ ಆ ಟೈಮ್ ಇರುತ್ತೆ ಅಂದರೆ ರೇಟ್ ಒಮ್ಮೆ 12 ಒಂದೊಂದು ಕಾಯಿಗೆ 12 ರೂಪಾಯಿ ಹೋಗಿದೆ ಅಂದ್ರೆ ಒಂದು ಚೀಲಕ್ಕೆ 12,000 ರೂಪಾಯಿ ಹೋಗಿದೆ. ಆ ಉದ್ದೇಶ ಇಟ್ಕೊಂಡು ಲಿಂಬೆ ಹೆಚ್ಚು ಕಡಿಮೆ 12 ತಿಂಗಳು ಕೊಡೋದ್ರಿಂದ ನಮಗೆ ಎವರೇಜ್ ರೇಟ್ ಬಂದುಬಿಟ್ಟು 2.5 ರಿಂದ 3 ರೂಪಾಯಿ ಸಿಕ್ಕೇ ಸಿಗ್ತದೆ ಸರ್ ಒಂದು ಕಾಯಿಗೆ. ಅಂದರೆ ಒಂದು ಗಿಡ ಇದೆ ಎವರೇಜ್ ಬಂದುಬಿಟ್ಟು 800 ರಿಂದ 1,000 ರೂಪಾಯಿ ಕೊಟ್ಟರು ಸಹಿತ ನಮಗೆ 500 ರಿಂದ 800 ರೂಪಾಯಿ ಕಾಯಿ ಕೊಡಲಿ 800 ರೂಪಾಯಿ ಕೊಟ್ಟರು ಸಹಿತ ಒಂದು ಗಿಡಕ್ಕೆ ನಮಗೆ 2 ರೂಪಾಯಿ ಮಾರಿತ್ತು ಅಂದರೆ 1,600 ರೂಪಾಯಿ ಹಿಡ್ಕೊಂಡು ಒಂದು 2,000 ರೂಪಾಯಿ ತನಕ ಆಗ್ತದೆ. 2.5 ಮಾರಿತ ಅಂದ್ರೆ ಒಂದು 2,000 ರೂಪಾಯಿ ತನಕ ಆಗ್ತದೆ ಒಂದು ಗಿಡಕ್ಕೆ. 2,000 ರೂಪಾಯಿ ಆಗ್ತದೆ. ಇದು ಹೈ ಡೆನ್ಸಿಟಿನ ಹಾಕ್ಬೇಕು ರೀ. ಯಾಕೆ ಕ್ಲೋನಿಂಗ್ ಮೆಥಡ್ನಾಗ ಲಿಂಬು ಹೇಳಾಕ್ತೀನಿ ಅಂದ್ರೆ ನಾರ್ಮಲಾಗಿ ಲೇಟ್ ಆಗ್ತದೆ. ಇದು ಕಾಯಿ ಕೊಟ್ಕೋತಾನೆ ಕೆಲವೊಂದು ಜನ ಹೇಳ್ತಿದ್ವಿ ಇದು ಹೈಬ್ರಿಡ್ ಇರಬೇಕು ರೀ, ಜಲ್ದಿ ಸ್ಟಾರ್ಟ್ ಆಗ್ತದೆ, ಹೈಬ್ರಿಡ್ ಗಿಬ್ರಿಡ್ ಏನಾರ ಐತೇನ್ರಿ, ಹೈಬ್ರಿಡ್ಗೆ ಡಿಮ್ಯಾಂಡ್ ಇಲ್ಲ, ಹೈಬ್ರಿಡ್ ಗಿಬ್ರಿಡ್ ಐತೇನ್ರಿ ಅಂತೇಳಿ ಅಂತಿದ್ರು. ಹೈಬ್ರಿಡ್ ಅಲ್ಲ ನಿಮ್ಗೆ ನನ್ನ ಕರೆ ಆಗ್ತಾನೆ, ಹೈಬ್ರಿಡ್ ಅಂದರೆ ಇದನ್ನು ಲೋಕಲ್ ವೆರೈಟಿನೇ ಅಂದರೆ ಲೋಕಲ್ ವೆರೈಟಿಗೆ ಡಿಮ್ಯಾಂಡ್ ಐತೆ ಸರ್. ಆ ವೆರೈಟಿನೇ ಬೇಗ ಬರಂಗೆ ಸ್ಟಾರ್ಟ್ ಮಾಡಿವಿ. ಬೇಗ ಬರೋದ್ರಿಂದ ಏನಾಗ್ತದೆ ಅಂದರೆ ಅವರಿಗೆ ರೈತರಿಗೆ ಅನುಕೂಲ ಆಗ್ತದೆ. ಆ ಉದ್ದೇಶ ಇಟ್ಕೊಂಡು ಇದು ಕಾಯಿ ಕೊಟ್ಕೋತಾನೆ ಡೆವಲಪ್ಮೆಂಟ್ ಆಗೋದ್ರಿಂದ ಇದನ್ನು ಏನು ಮಾಡ್ತೀವಿ ಅಂದರೆ ಹೈ ಡೆನ್ಸಿಟಿ ಮ್ಯಾಗೆ ಹಾಕ್ತೀವಿ. ಇಲ್ಲಿ ಹಾಕಿದ್ದೀವಿ ನೋಡಿ ಸರ್, 10x10. ಈ ಗಿಡದಿಂದ ಗಿಡಕ್ಕೆ ಬಂದುಬಿಟ್ಟು ಹತ್ತದ, ಆ ಗಿಡದಿಂದ ಆ ಗಿಡಕ್ಕೆ ಬಂದುಬಿಟ್ಟು ಹತ್ತದ, ಈ ಕಡೆಯಿಂದ ಈ ಕಡೆ ಬಂದುಬಿಟ್ಟು ಹತ್ತದ. ನೀವು ಬೇಕಂದ್ರೆ 12 ಮಾಡ್ಕೋಬೋದು, 12 ಮಾಡ್ಕೋಬೋದು, 12-10 ಮಾಡ್ಕೋಬೋದು. ಈ ಸಿಸ್ಟಮ್ದಾಗ ಮಾಡ್ಕೋಬೋದು. 2ನೇ ವರ್ಷದಿಂದ ಕಮರ್ಷಿಯಲಿ ಸ್ಟಾರ್ಟ್ ಆಗ್ತದೆ. ನಾರ್ಮಲ್ಲಾಗಿ ಸೀಡ್ ಬೀಜ ಹಾಕಿ ಡೆವಲಪ್ಮೆಂಟ್ ಮಾಡಿರೋ ನಿಂಬೆ ಹೆಚ್ಚು ಕಡಿಮೆ ನಮಗೆ 4-5 ವರ್ಷಕ್ಕೆ ಸ್ಟಾರ್ಟ್ ಆದರೂ ಸಹಿತ ನಮಗೆ ಒಂದು
ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಬರ್ತದೆ ಸರ್. ಬಟ್ ಈ ಲಿಂಬೆ ಏನಾಗ್ತದೆ ಅಂದರೆ ಒಂದು 15 ವರ್ಷ ಬರ್ತದೆ, ಬೇಗ ಸ್ಟಾರ್ಟ್ ಆಗೋದ್ರಿಂದ ಕ್ಲೋನಿಂಗ್ ಮೆಥಡ್ನೇ ಮಾಡೋದ್ರಿಂದ ಒಂದು 15 ವರ್ಷ ಬರ್ತದೆ. ಆ ಉದ್ದೇಶ ಇಟ್ಕೊಂಡು ಇದನ್ನು ನಾವು 10x10 ಹಾಕ್ತೀವಿ, ಸ್ಲೋ ಗ್ರೋತ್ ಇರ್ತದೆ. ಒಂದು ಎಕರೆಗೆ ಬಂದುಬಿಟ್ಟು 450 ಪ್ಲಾಂಟ್ ಕುಂದಿರುತ್ತೆ ಸರ್, 450 450 ಪ್ಲಾಂಟ್ಸ್ ಕುಂದಿರ್ತದೆ ಒಂದು ಗಿಡಕ್ಕೆ. ನಾವು ಹೆಚ್ಚು ಕಡಿಮೆ 800 ರೂಪಾಯಿ ಹಿಡಿದ್ರು ಅಂದರೆ ಒಂದು 2000 ರೂಪಾಯಿ ಒಂದು ಗಿಡಕ್ಕೆ ಹಿಡಿದ್ರು ಸಹಿತ, ಒಂದು ಎಕರೆಗೆ ನಾವು ಹೋಗುನಿ ಹೋಗಲಿ ಎಲ್ಲ ಹೆಚ್ಚು ಕಡಿಮೆ ಆಗಲಿ, ಈಗ ಒಂದು 400 ಗಿಡ ಹಿಡಿದ್ರು ನಮ್ಗೆ ಹೆಚ್ಚು ಕಡಿಮೆ 8 ಅಂದರೆ ಒಂದು ಹೆಚ್ಚು ಕಡಿಮೆ ನಮ್ಗೆ 4-5 ಲಕ್ಷ ರೂಪಾಯಿ ಅಂತೂ ಪ್ರಾಫಿಟ್, 3-4 ಲಕ್ಷ ರೂಪಾಯಿ ಅಂತೂ ಪ್ರಾಫಿಟ್ ಅದ. ಯಾಕಂದ್ರೆ ಲಿಂಬೆನೇ ಯಾಕೆ ರೈತರಿಗೆ ಮಾಡಂತೇಳಿ ಹೇಳ್ತೀನಿ ಅಂದರೆ ಇದೊಂದು ಒಂದು ಇದಕ್ಕೆ ಖರ್ಚು ಕಡಿಮೆ ಐತ್ರಿ, ಮೆಂಟೆನೆನ್ಸ್ ಕಡಿಮೆ ಐತಿ, ಗೊಬ್ಬರ ಕಡಿಮೆ ಅದ, ಔಷಧಿ ಕಡಿಮೆ ಅದ. ಆ ಉದ್ದೇಶ ಇಟ್ಕೊಂಡು ಈ ಟೈಪ್ ಇಂಥ ಕ್ರಾಪ್ ಮಾಡಿದ್ರೆ ಅಂದರೆ ಏನಾಗ್ತದೆ, ರೈತರಿಗೆ ಟೆನ್ಷನ್ ಫ್ರೀ ಅಂದರೆ ಖರ್ಚು ಮೆಂಟೆನೆನ್ಸು ಕಡಿಮೆ ಇರುವಂಥದ್ದಾದರೆ ರೊಕ್ಕ ಆಗ್ತದೆ, ದುಡ್ಡು ಆಗ್ತದೆ ರೈತರಿಗೆ. ಈಗೆಲ್ಲ ಸಕ್ಕಾಪಟ್ಟೆ ಔಷಧಿ ರೇಟ್ ಏರಿದೆ, ಲೇಬರ್ ಚಾರ್ಜ್ ಏರಿದೆ, ಗೊಬ್ಬರ ರೇಟ್ ಇರೋದು, ಔಷಧಿ ರೇಟ್ ಇರೋದು, ಎಲ್ಲ ರೇಟ್ ಏರಿದಕ್ಕೆ ಹಾಕಿ ನಾವು ಫರ್ಟಿಲೈಸರ್ಸ್ ತಂದು ಹೊಡೆಯೋದು ಕಷ್ಟ. ಇದಕ್ಕೆಲ್ಲ ನಾವು ಆರ್ಗ್ಯಾನಿಕ್ನಾಗೂ ಮಾಡ್ಬೋದು, ಸ್ವಲ್ಪ ಪ್ರಮಾಣ ಕೆಮಿಕಲ್ ಬಳಸ್ತಾನಂದ್ರೆ ಸ್ವಲ್ಪ ಪ್ರಮಾಣ ಕೆಮಿಕಲ್ ಬಳಸೂ ಮಾಡ್ಬೋದು. ಆ ಉದ್ದೇಶ ಇಟ್ಕೊಂಡು ಇದು ಒಂದು ನೀವು ಜಾಬ್ ಮಾಡ್ತೀನಿ ಅಂದರೆ ಜಾಬ್ ಮಾಡೋರು ಸಹಿತ ಇದನ್ನು ಹಾಕಿದ್ರೆ 15 ದಿವಸಕ್ಕೊಮ್ಮೆ ಮಾರ್ಕೆಟಿಗೆ ಕಳಿಸ್ಬೇಕಾಗ್ತದೆ ಸರ್. ಒಂದು ವಾರಕ್ಕೊಮ್ಮೆ ಹರಿತಾರೆ, 15 ದಿವಸಕ್ಕೊಮ್ಮೆ ಹರಿತಾರೆ. ಆ ಸಿಸ್ಟಮ್ದಾಗ ಹರಿದು ನೀವು ಮಾರ್ಕೆಟ್ಗೆ ಒಬ್ಬ ಕಳಿಸೋರು ಇದ್ರೆ ಸಹಿತ ನೀವು 1 ಎಕರೆ ಹಿಡಿದು 10 ಎಕರೆ ತನೂ ಮಾಡ್ಕೋಬೋದು. ನೀವು ಎಷ್ಟು ಬಲ್ಕ್ ಕ್ವಾಂಟಿಟಿ ಮಾಡ್ತೀರ ಅಷ್ಟು ಸೇಲ್ ಮಾಡೋಕ್ಕಾಗ್ತದೆ. ಯಾಕಂದ್ರೆ ಈ ಬಿಜಾಪುರ ಕಾಗ್ಜಿ ಲಿಂಬೆಗೆ GI ಟ್ಯಾಗ್ ಕೂಡ ಸಿಕ್ಕದೆ ಸರ್, ಜಿಯೋಗ್ರಫಿಕಲಿ ಐಡೆಂಟಿಫಿಕೇಶನ್ ಸಿಕ್ಕದೆ. ಅಂದರೆ ಎಲ್ಲಿ ಬೇಕಾದ ಮಾರ್ಕೆಟು ಆಗ್ತದೆ, ಇನ್ನು ದೊಡ್ಡ ಮಾರ್ಕೆಟ್ ಸೃಷ್ಟಿ ಕೂಡ ಆಗ್ತದೆ. ಯಾಕಂದ್ರೆ ಸಿಂಗಾಪುರ ಅರಬ್ ಕಂಟ್ರಿ ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗ್ತದೆ ಇಲ್ಲಿ ಇಲ್ಲಿ ತನಕ ಮೊನ್ನೆ ಇದಾದ್ಮೇಲೆ. ಹಾಂ, ಇನ್ನು ಎಲ್ಲ ಕಡೆಯೂ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗೋದ್ರಿಂದ, ಜಿಯೋಗ್ರಫಿಕಲಿ ಐಡೆಂಟಿಫಿಕೇಶನ್ ಸಿಕ್ಕೋರಿಂದ ಇನ್ನು ಎಲ್ಲ ಕಡೆಯೂ ಮಾರ್ಕೆಟ್ ಆಗ್ತದೆ ಇದಕ್ಕೆ ಲಿಂಬೆಗೆ. ಆ ಉದ್ದೇಶ ಇಟ್ಕೊಂಡು ಈ ಈ ಕಾಗ್ಜಿ ಲಿಂಬೆ ತೊಗಟಿ ಥಿಕ್ನೆಸ್ಸು, ಈ ಪ್ರಕೃತಿ ಭೌಗೋಳಿಕವಾಗಿ ಇದು ಭಾಳ ಬೆಸ್ಟ್ ಬರೋದ್ರಿಂದ ಈ ಭಾಗದಲ್ಲಿ ನೀವು ಎಲ್ಲ ಕಡೆಯೂ ಮಾಡ್ಕೋಬೋದು. ಕೆಲವೊಂದಿಷ್ಟು ಜನ ಕೇಳ್ತೀರಿ ನಮ್ಮ ಮಲೆನಾಡಲ್ಲಿ ಮಾಡ್ಕೋಬೋದಾ, ಏನು ಮಾಡ್ಕೋಬೋದಾ ಅಂತ ಹೇಳಿ. ಮಲೆನಾಡಲ್ಲಿ ಏನಾಗ್ತದೆ ಅಂದರೆ ಸ್ವಲ್ಪ ಪ್ರಮಾಣ ಬರ್ತದೆ, ಬರಂಗಿಲ್ಲ ಅಂತೇನಿಲ್ಲ. ಮಲೆನಾಡಿನಲ್ಲಿ ಈಲ್ಡ್ ಕಡಿಮೆ ಆಗ್ತದೆ ಅಂದರೆ ಮಲೆನಾಡಲ್ಲಿ ಸ್ವಲ್ಪ ಈಲ್ಡ್ ಕಮ್ಮಿ, ಈಲ್ಡ್ ಕಡಿಮೆ, 100% ಈಲ್ಡ್ ಕಡಿಮೆ ಆಗ್ತದೆ ರೀ. ಒಂದು ಸ್ವಲ್ಪ ಪ್ರಮಾಣ ಈಲ್ಡ್ ಕಡಿಮೆ ಆಗ್ತದೆ. ನಮ್ಮ ಈ ಬಿಜಾಪುರ ಈ ನಾರ್ತ್ ಕರ್ನಾಟಕ ಬಂದಷ್ಟು ಸ್ವಲ್ಪ ಬರೋದಿಲ್ಲ. ಮತ್ತು ನೀವು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಈ ತುಮಕೂರು, ಮೈಸೂರು, ಮಂಡ್ಯ ಎಲ್ಲ ಮಾಡ್ಕೋಬೋದು. ಇಲ್ಲಿ ನಮ್ಮಲ್ಲಿ ಒಂದು 1000 ರೂಪಾಯಿ ಕೊಡ್ತದ್ರೆ ನಿಮ್ಮಲ್ಲಿ ಒಂದು 800-900 ರೂಪಾಯಿ ಹಿಂಗೆ ಕೊಡ್ತದೆ, ಸ್ವಲ್ಪ ಈಲ್ಡ್ ವೇರಿಯೇಷನ್ ಆಗ್ತದೆ. ಆ ಉದ್ದೇಶ ಇಟ್ಕೊಂಡು ಈ ಕಾಗ್ಜಿ ವೆರೈಟಿಯನ್ನು ಮೇಜರ್ ಆಗಿ ರೈತರು ಹಾಕೊಂಡ್ರೆ ಮತ್ತು ಇಂಟರ್ ಕ್ರಾಪ್ ಆಗಿ ತೊಗೋಬೋದು. ಸಾಕಷ್ಟು ಜನ ರೈತರು ನೀವು ಇಂಟರ್ ಕ್ರಾಪ್ ಆಗಿ ಏನೇನೋ ಮಾಡ್ತಿರ್ತೀರಿ, ತೆಂಗು ಮಧ್ಯೆ ಅಡಿಕೆ ಮಧ್ಯೆ ಕೇಳ್ತಿರ್ತಾರೆ. ಅಡಿಕೆ ಮಧ್ಯೆ ಏನಾಗ್ತದೆ ಅಂದರೆ ಕಷ್ಟ ಆಗ್ತದೆ ಸರ್ ಸ್ವಲ್ಪ, ಯಾಕಂದ್ರೆ ಅದು 4-5 ವರ್ಷಕ್ಕೆ ನೆರಳು ಬೀಳಕ್ಕೆ ಸ್ಟಾರ್ಟ್ ಆಗ್ತದೆ, ಅದಾದ್ಮೇಲೆ ಕಷ್ಟ ಆಗ್ತದೆ. ಅಡಿಕೆ ಏನು 30x30 ಹಾಕಿರ್ತೀರಿ, ಅದ್ರ ಮಿಡಲಲ್ಲಿ ಬಿಸಿಲು ಬೀಳ್ತಾರೆ. ಇನ್ನು ಮೇಜರ್ ಆಗಿ ಬಿಸಿಲು ಬೀಳು ಕೇಳುವಂಥ ಬೆಳೆ ಸರ್ ಇದೆ ಲಿಂಬೆ. ಬಿಸಿಲು ಬೇಕೇ ಬೇಕು, ಬಿಸಿಲು ಬೇಕೇ ಬೇಕು. ತೆಂಗು ಅಥವಾ ಅಡಿಕೆಲೇ ನಡೆಯಲ್ಲ, ತೆಂಗೊಳಗೆ ಬಿಸಿಲು ಬೀಳ್ತಿದ್ರೆ ಹಾಕೋಬೋದು. ಯಾಕಂದ್ರೆ 30x30 ಹಾಕಿರ್ತಾರೆ, ಬಿಸಿಲು ಬೀಳ್ತಿದ್ರೆ ಹಾಕೋಬೋದು. ಪೂರ್ಣ ಪ್ರಮಾಣ ಎಷ್ಟು ಪ್ರಮಾಣ ಬಿಸಿಲು ಇರ್ತದೋ ಅಷ್ಟು ಈಲ್ಡ್ ಕೊಡ್ತದೆ ಸರ್ ನಿಮಗೆ. ನಮ್ಮ ಈಗ ನನ್ನ ಅಂದಾಜು ಒಂದು 80% ಬಿಸಿಲು ಬೀಳ್ತಿತ್ತ, 80% ಈಲ್ಡ್ ಕೊಡ್ತದೆ. 70% ಬಿಸಿಲು ಬೀಳ್ತಿದ್ರೆ 70% ಈಲ್ಡ್ ಕೊಡ್ತದೆ. 50% ಬಿಸಿಲು ಬೀಳ್ತಿತ್ತು ಅಂದರೆ 50% ಅಂದರೆ ಈಗ 800 ರೂಪಾಯಿ ಕೊಡ್ತದೆ ಅಂದರೆ 400 ರೂಪಾಯಿ ಹಿಂಗೆ ಕೊಡ್ತದೆ. 50%ಯಿಂದ ಒಳಗೆ ಹೋಯ್ತಂದ್ರೆ ಆಟೋಮೆಟಿಕ್ಲಿ ಈಲ್ಡ್ ಕಡಿಮೆ ಆಗ್ತದೆ ಸರ್, ಪೂರ್ಣ ಪ್ರಮಾಣ ವೆಜಿಟೇಟಿವ್ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಉದ್ದೇಶ ಇಟ್ಕೊಂಡು ಆದಷ್ಟು ಬಿಸಿಲಿಗೆ ಕೇಳುವಂಥ ಕ್ರಾಪ್ ಇರೋದ್ರಿಂದ ಬಿಸಿಲಿಗೆ ಹಾಕೋದು, ಓಪನ್ದಾಗ ಹಾಕೋದು ಭಾಳ ಸೂಕ್ತ. ಒಂದು ಎರಡನೇದು ಬೌಂಡ್ರಿಗೆ ಏನು ಹಾಕ್ತಿರ್ತಾರಲ್ಲ ಸರ್, ಬೌಂಡ್ರಿಗೆ ಪೆನ್ಸಿಂಗ್ ಖರ್ಚು ಮಾಡ್ತಿರ್ತಾರೆ ಸುಮ್ಮ ಸುಮ್ಮನೆ. ಹಾಂ, ಈ ಪೆನ್ಸಿಂಗಿಗೆ ಖರ್ಚು ಮಾಡ್ತಿರ್ತಾರೆ. ಈ ನಿಮಗೆ ಪೆನ್ಸಿಂಗು ಆಗ್ತದೆ, ಮುಳ್ಳು ಇರ್ತದೆ, ಪೆನ್ಸಿಂಗ್ ಆಗ್ತದೆ, ಕಾಯಿನೂ ಕೊಡ್ತದೆ. ನೀವು ದಂಡಿಗೆ ನೀವು 10x10 ಹಾಕೋರು, 8x8 ಹಾಕೋರು ಅಂದರೆ ಒಂದೇ ಲೈನ್ ಹಾಕೋದ್ರಿಂದ ಗಾಳಿ ಬಿಸಿಲು ಆಡ್ತದೆ. ನೀವು 8x8 ಹಾಕೋಬೋದು, ಯಾಕಂದ್ರೆ ಇದು 1 ವರ್ಷಕ್ಕೆ ಸ್ಟಾರ್ಟ್ ಆಗೋದ್ರಿಂದ ಪೆನ್ಸಿಂಗು ಆಗ್ತದೆ. ನಿಮಗೊಂದು 7-8 ಫೀಟ್ ಹೈಟ್ನು ಹೋಗ್ತದೆ. ನೀವು ಪೆನ್ಸಿಂಗ್ ಆಗಿ ಕಾಯಿನು ಕಂಟಿನ್ಯೂ ಕೊಡೋದ್ರಿಂದ ನೀವು ಮಾರ್ಕೆಟ್ ನೀವು ಬೌಂಡ್ರಿಗೆ ಸುತ್ತಲೂ ದುಡ್ಡು ಮಾಡ್ಬೋದು ನೀವು. ಅಲ್ಲ ಬ್ರದರ್, ನಮಗೆ ದುಡ್ಡು ಬೇಡ, ಜಸ್ಟ್ ಫಿನಿಶಿಂಗ್ ಅಂತ ವಿಚಾರ ಮಾಡಿದ್ರು ಕೂಡ ಬಾರ್ಡ್ರಿಗೆ ಫಿನಿಶಿಂಗ್ ಮಾಡೋದು 2-3 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಲ್ಲ, ಆ ದುಡ್ಡ ಉಳಿದ ಆ ದುಡ್ಡಲ್ಲಿ ಸರ್ ಅದ್ರ ಡಬಲ್ ದುಡ್ಡು ಮಾಡಿಕೊಡ್ತದೆ 100%. ಯಾಕಂದ್ರೆ ಪಿನ್ಶ ನೀವು ಥಿಕ್ನೆಸ್ ಆಗಿ ಹಾಕಿದ್ರೆ ಅಂದರೆ ಇನ್ನು ಪೆನ್ಸಿಂಗು ಆಗ್ತದೆ, ನಿಮಗೆ ಕಾಯಿನೂ ಕೊಡ್ತದೆ. ಎರಡೂ ಆಗೋದ್ರಿಂದ ಈ ಕಾಗ್ಜಿ ಲಿಂಬೆ ಅನುಕೂಲ ಅದ. ಕೆಲವೊಂದಿಷ್ಟು ಜನ ಕೇಳ್ತಿದ್ರು, ಇನ್ನೊಂದಿಷ್ಟು ಕೆಲವೊಂದಿಷ್ಟು ಜನ ಏನು ಕೇಳ್ತಿದ್ದೆ ಅಂದರೆ ಮುಳ್ಳು ಇರ್ತದೆ ಸರ್ ಕೆಲವೊಂದಿಷ್ಟು ಜನ. ಯಾಕಂದ್ರೆ ಈ ಭಾಗದಾಗ ರೈತರ ಭಾಗ ರೈತರಿಗೆಲ್ಲರಿಗೂ ಗೊತ್ತಿರ್ತದೆ ಇದೇನು ನೌಕರಿ ಮಾಡಿ ಈ ಒಕ್ಕಲ್ತನಕ್ಕೆ ಏನು ಬರೋ ಜನ ಏನಿರ್ತದೆ ಆ ಜನಕ್ಕೆ ಗೊತ್ತಿರೋಂಗಿಲ್ಲ. ಅಂದರೆ ಮುಳ್ಳು ಇರ್ತದೆ ಸರ್ ಹರಿಯೋದು ಹೆಂಗೆ ಸರ್ ಇದನ್ನು ಅಂಥೇಳಿ. ನಾರ್ಮಲಾಗಿ ನಿಮ್ಮ ಹೆಂಗೆ ಹರಿತಾರೆ ಅಂದರೆ ಈ ಒಂದು ಬಿದಿರು ಕೊತ್ತಕೊಂಡಿರ್ತಾರೆ, ಕೊಂಕಿ ಮಾಡಿರ್ತಾರೆ, ಅದಕ್ಕಿಂತ ಕಾಯಿ ಕೆಳಗೆ ಕಡಿತಾರೆ, ಹರಿತಾರೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ಮ್ಯಾಗೆ ಏನು ಮಾಡ್ತಾರೆ ಅಂದರೆ ಕೆಳಗೆ ಬಿದ್ದ ಕೈ ಆರಿಸ್ಕೋತಾರೆ. ನೀವು ಏನು ಮಾಡಬೇಕಾಗ್ತದೆ ಅಂದರೆ ಕೆಳಗಿಂದ 1 ಫೀಟ್ ಸರೌಂಡಿಂಗ್ ತಗೋಬೇಕಾಗ್ತದೆ ಸರ್, ಕೆಳಗೆ ಸರೌಂಡಿಂಗ್ ಕಾಯಿ ಬಿದ್ದಿದ್ದ ಕಾಯಿ ಹಿಂಗೆ ನಮ್ಗೆ ಆರಿಸ್ಕೊಳಕ್ ಬರ್ಬೇಕು. ಹಿಂಗೆ ಈಗ ನಾವು ಹಿಂಗೆ ಈಗ ಆಯ್ತು, ಹಿಂಗೆ ಹಿಂಗೆ ಬಗ್ಗೆ ಹಿಂಗೆ ಆರಿಸ್ಕೊಳಕ್ ಆಗಿಲ್ಲ. ಸ್ವಲ್ಪ ಪ್ರಮಾಣ ಕಾಯಿ ಬಿದ್ದ ಕಾಯಿನ ಆರಿಸ್ಕೊಳಕ್ ಇವು ಕೆಳಗಿನ ಏನು ಭಾಗ ಅದ ಹಿಂಗೆ ತಗೋಬೇಕು. ಒಬ್ಬೊಬ್ಬರು ಜಾಸ್ತಿ ತಗೋತಾರೆ, 2 ಫೀಟ್ ತಗೋತಾರೆ, 2 ಫೀಟ್ ತಗೋತಾರೆ. ಬಟ್ 2 ಫೀಟ್ ತಗೋಬಾರ್ದ್ರಿ, ನಮ್ಗೆ ಎಷ್ಟು ಅವಶ್ಯಕತೆ ಐತೋ ಅಷ್ಟೇ ನಮ್ಮ ಕಾಯಿ ಹಾಕೊಳಕ್ಕೆ ಎಷ್ಟು ಅನುಕೂಲ ಇದೆ ಅಷ್ಟು ತಗೋಬೇಕು. ಯಾಕಂದ್ರೆ ಮಿನಿಮಮ್ ಒಂದು 4-5 ಫೀಟ್ ಕೆಳಗೆ ಏನು ಇದು ಇರ್ತದಲ್ಲ ಅಂತ, ಈ 4 ಫೀಟಿಂದ 5 ಫೀಟ್ ಕೆಳಗೆ ಏನು ಲೆಂತ್ ಇರ್ತದೆ, ಇದ್ರಾಗ 30-40% ಈಲ್ಡ್ ಬರೋದು ಕೆಳಗಡೆ ಬರ್ತದೆ ಸರ್ ಲಿಂಬೆ.
ನಿಂಬೆ 30-40% ಕೆಳಗಡೆನೇ ಬರ್ತದೆ, ಮ್ಯಾಲೆ ಏನು ಕೊಡ್ತದೆ ಅದರ 30-40% ಕೆಳಗೆ ಕೊಡ್ತದೆ. ನಾವು ಏನು ಮಾಡಿಬಿಡ್ತೀವಿ, ಸರೌಂಡಿಂಗ್ ಕಾಯಿ ಹರ್ಸ್ಕೊಳಕ್ಕೆ ಗಿಡ ಚೆಂದ ಕಾಣಲಿ ಅಂತೇಳಿ ಕೆಲವೊಂದಿಷ್ಟು ಜನ ಹೇಳ್ತಾರೆ ನರ್ಸರಿಯವರು. ಏನು ಹೇಳ್ತಾರೆ ಅಂದ್ರೆ 2 ಫೀಟ್ ಸರೌಂಡಿಂಗ್ ಪೂರ್ಣ ತೊಗೊಂಬಿಡ್ರಿ ಅಂತ ಹೇಳ್ತಾರೆ. ಹಂಗೆ ತೊಗೊಳಕ್ಕೆ ಹೋಗಬೇಡ್ರಿ. ನಿಮ್ಮ ಕಾಯಿ ಬಿದ್ದ ತಕ್ಷಣ ಕಾಯಿ ಹರ್ಸ್ಕೊಳಕ್ಕೆ ಏನು ಬೇಕೋ, ಏನು ಜಾಗ ಬೇಕೋ ಜಸ್ಟ್ ಕೈ ಹೋಗಿ ಕಾಯಿ ತೊಗೊ, ಕಾಯಿ ತೊಗೋಬೇಕು ಅಷ್ಟು. ನಮಗೆ ಇದ್ರೆ ಜಾಗ ಸಾಕು. ನಾವು ಒಂದು ಕೊಂಕಿ ತೊಗೊಂಡು ಬಿದಿರು ತೊಗೊಂಡು ಹಾಕಿ ಅಲ್ಲಿದ್ದು ಹರಿತೀವಿ, ಕೆಳಗೆ ಬೀಳ್ತದೆ. ಬಿದ್ದ ಕಾಯಿ ಹರ್ಸ್ಕೊಳಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಹಾಕೊಂಡ್ಬಿಟ್ರೆ ಸಾಕು. ಅದನ್ನು ಬಿಟ್ಟರೆ ಮತ್ತೆ ಏನೂ ಬೇಡ ಇದಕ್ಕೆ. ಆ ಉದ್ದೇಶ ಇಟ್ಟುಕೊಂಡು ಇದಕ್ಕೆ ದೊಡ್ಡ ಮಾರ್ಕೆಟ್ ಇರೋದ್ರಿಂದ ರೈತರಿಗೂ ಸ್ವಲ್ಪ ವರದಾನ ಇರೋದ್ರಿಂದ ರೈತರು ಆರಾಮ್ಸೆ ಇದನ್ನು ನಿಂಬೆ ಕೃಷಿ ಇದಕ್ಕೆ ನಾವು ಬೌಂಡ್ರಿ ಫೆನ್ಸಿಂಗ್ ಹಾಕೋದಾಗಲಿ ಕಮರ್ಷಿಯಲಿ ನೀವು 1 ಎಕರೆ 2 ಎಕರೆ ಮಾಡಿದ್ರು ದೊಡ್ಡ ಮಾರ್ಕೆಟ್ ನಿಮ್ಗೆ ಅದ. ಯಾಕಂದ್ರೆ ನಮ್ಮ ಬಿಜಾಪುರದಿಂದ ಸಾಕಷ್ಟು ಕೇಳಕ್ಕೆ ಹೋಗ್ತದೆ, ಮೈಸೂರು ಒಂದು ಮೈಸೂರಿಗೆ ಹೋಗ್ತದೆ, ಬೆಂಗಳೂರು ಹೋಗ್ತದೆ, ಕೋಲಾರ ಹೋಗ್ತದೆ, ಇಲ್ಲಿಂದ ಸಾಕಷ್ಟು ಕಡೆ ಹೋಗ್ತದೆ. ಆ ಉದ್ದೇಶ ಇಟ್ಕೊಂಡು ಈ ಸದ್ಯಕ್ಕೆ ಎಕ್ಸ್ಪೋರ್ಟ್ ಕೂಡ ಇಲ್ಲಿಂದ ಮುಂಬೈಗಳ ಸಕಡೆನೂ ಎಕ್ಸ್ಪೋರ್ಟ್ ಮಾಡ್ತಾರೆ. ಆ ಉದ್ದೇಶ ಇಟ್ಕೊಂಡು ಇದು ಕಮರ್ಷಿಯಲಿ ದೊಡ್ಡ ಮಾರ್ಕೆಟ್ ಇರೋದ್ರಿಂದ ರೈತರು ಹಾಕೊಂಡು ಅಂದರೆ ಟೆನ್ಷನ್ ಫ್ರೀ ಇರೋದ್ರಿಂದ ಈ ನಿಂಬೆ ಕೃಷಿಯನ್ನು ಮಾಡ್ಕೋಬೋದು ಅಂತೇಳಿ ಹೇಳ್ಬೋದು ಸರ್.